ಮೇಡಮ್ ನಮಸ್ತೆ. ನಾನು ವೀಣಾರುಣ್ ಅಂತ, ಅಡ್ವೊಕೇಟ್. ಮೇಡಮ್, ನಾವು ಮಹಿಳೆಯರ ಸಬಲೀಕರಣ ಅಂತ ಮಾತಾಡ್ತಾ ಇದ್ದೀವಿ. ಮಿಡಲ್ ಕ್ಲಾಸ್ ಜನ ಏನಾಗುತ್ತೆ ಅಂದರೆ ಟ್ಯಾಕ್ಸ್ ಪೇ ಮಾಡ್ತೀವಿ. ಈಗ ಮುಂಚೆ ಈ ನೀವು ಗ್ಯಾರಂಟಿ ಕಾರ್ಡ್ ಎಲ್ಲ ಕೊಡಬೇಕಾದ್ರೆ ಯಾವ ಎಲ್ಲ ಮಹಿಳೆಯರಿಗಂತಲೇ ಹೇಳಿರೋದು, ಪರ್ಟಿಕ್ಯುಲರ್ ಮಹಿಳೆಯರಿಗೆ ಅಂತ ಯಾವತ್ತೂ ಹೇಳಿಲ್ಲ. ಈ ಮಿಡಲ್ ಕ್ಲಾಸ್ ಜನ ಏನಾಗುತ್ತೆ ಅಂದರೆ ನಾವು ಯಾರ ಹತ್ರ ಕೇಳೋಕ್ಕೂ ಆಗಲ್ಲ, ಟ್ಯಾಕ್ಸ್ ಪೇ ಮಾಡ್ತೀವಿ, ನಮಗೆ ಯಾವುದೇ ಬೆನಿಫಿಟ್ಸ್ ಸಿಗೋದೇ ಇಲ್ಲ ಯಾವಾಗೂ ಅಷ್ಟೇ. ನೀವು ಎಲಿಜಿಬಲ್ ಆಗೋದಿಲ್ವಾ ಗೃಹಲಕ್ಷ್ಮಿಗೆ? ನಾವು ಆಗಲ್ಲ, ನಾನು ಇನ್ಕಮ್ ಟ್ಯಾಕ್ಸ್ ಪೇಯರ್. ಐ ಆಮ್ ಇನ್ಕಮ್ ಟ್ಯಾಕ್ಸ್ ಪೇಯರ್. ಒಳ್ಳೆ ಸಿಟಿಜನ್ ಆಫ್ ಅವರ್ ಕಂಟ್ರಿ. ಒಳ್ಳೆ ಸಿಟಿಜನ್ ಅದೇ ಮೇಡಮ್, ಎಲ್ಲದಕ್ಕೂ ನಾವು ಪ್ರಾಂಪ್ಟ್ ಆಗಿ ಟ್ಯಾಕ್ಸ್ ಕಟ್ತೀವಿ. ಬಟ್ ಟ್ಯಾಕ್ಸ್ ಬೆನಿಫಿಟ್ಸ್ ಈಗ ನೋಡಿ, ಮುದ್ರಣ ಶುಲ್ಕ ಜಾಸ್ತಿ ಆಗಿ. ಈಗ ಮಿಡಲ್ ಕ್ಲಾಸ್ ನೀವು ಮಹಿಳಾ ಸಬಲೀಕರಣ ಅನ್ನೋಕ್ಕಿಂತ ಈಗ ಬಡವ್ರ ಮಹಿಳೆಯರು ಸಪ್ಪ ಸಪ್ಪ ದುಡ್ಡು ಜೋಡಿಸ್ಬಿಟ್ಟು ಒಂದು ಸೈಟೋ ಒಂದು ಮನೇನೋ ಇರೋದಕ್ಕೇನೋ ಮಾಡಬೇಕು ಅಂತ ಇರುತ್ತೆ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಮುದ್ರಣ ಶುಲ್ಕ ಜಾಸ್ತಿ ಆಗಿದೆ, ವ್ಯಾಲ್ಯೂ ಜಾಸ್ತಿ ಆಗಿರೋದ್ರಿಂದ ಯಾರು ಬಡವರು ಸೈಟ್ ತೊಗೊಳ್ಳೋ ಯೋಚನೆ ಅಲ್ಲ, ಮಿಡಲ್ ಕ್ಲಾಸೇ ಯೋಚನೆ ಮಾಡೋಕ್ಕಾಗಲ್ಲ. ಬಡವ್ರು ಬಿಟ್ಬಿಡಿ, ಮಿಡಲ್ ಕ್ಲಾಸ್ ಯೋಚನೆ ಮಾಡೋಕ್ಕಾಗಲ್ಲ. ಇದು ಇಂಡೈರೆಕ್ಟ್ ಆಗಿ ಗಾಟ್ ಇಟ್ ಗಾಟ್ ಇಟ್. ನೀವು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕಂಡೀಷನ್ಸ್ ಅಪ್ಲೈ ಅನ್ನೋದು ಏನು ಹೇಳಲಿಲ್ಲ. ಈ ಭಾಷಣಗಳು ಬಹಳ ಪಾಪ್ಯುಲರ್ ಅದು ಎಲೆಕ್ಷನ್ ಮುಗಿದ ಮೇಲೆ. ನನ್ನ ಹೆಂಡತಿಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ, ಜುಲೈಯಿಂದ ಯಾರೂ ಕರೆಂಟ್ ಬಿಲ್ ಕಟ್ಟಬೇಡಿ. ಲಾಸ್ಟಿಗೆ ಅದೇ ಅಧಿಕಾರಕ್ಕೆ, ಎಲ್ಲ ಆಗಿ ಅಧಿಕಾರಕ್ಕೆ ಬಂದಮೇಲೆ ಕಂಡೀಷನ್ ಮೇಲೆ ಕಂಡೀಷನ್ ಹಾಕ್ಬಿಟ್ರಿ ಅಂತ. ಅಧಿಕಾರಕ್ಕೆ ಬಂದ ಮೇಲೂ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಮೊದಲನೇ ಸಚಿವ ಸಂಪುಟ ಸಭೆ ಆದಮೇಲೆ ಕಾಂಗ್ರೆಸ್ನ ಟ್ವಿಟರ್ ಹ್ಯಾಂಡಲ್ನಿಂದ ಒಂದು ಟ್ವೀಟ್ ಮಾಡಿದ್ರು, ಇಫ್ ಐ ಆಮ್ ನಾಟ್ ರಾಂಗ್, ಸಿ ಟಿ ರವಿ ಅವರೇ ನಿಮ್ಮ ಹೆಂಡತಿಗೂ 2000 ಅನ್ನೋ ಥರದ್ದು ಇತ್ತದು. ಐ ವೇಗ್ಲಿ ರಿಮೆಂಬರ್, ನಿಮ್ಮ ಹೆಂಡತಿಗೆ 2000, ಶೋಭಾ ಕರಂದ್ಲಾಜೆ ಅವರೇ ನಿಮ್ಮ ಮನೆಗೂ ಕರೆಂಟ್ ಫ್ರೀ ಅನ್ನೋ ಥರದ್ದು. ಬಟ್ ಆಮೇಲೆ ಕಂಡೀಷನ್ಸ್ ತುಂಬ ಬರ್ತಾ ಹೋದವು. ನೀವು ಮುಂಚೆನೇ ಇಷ್ಟಿಷ್ಟು ಕಂಡೀಷನ್ ಇರ್ತವೆ ಅಂದಿದ್ರೆ ಯೋಚನೆ ಮಾಡ್ತಿದ್ರು ಅವರು? ನೀವು ಹೊಟ್ಟು ಯೋಚನೆ ಮಾಡ್ತಾ ಇದ್ರ ಸರ್? ನಾನು ಇದರಲ್ಲಿ ಟಗ್ ಆಫ್ ಅವ್ರಿಗೆ ಬೀಳುವಂಥ ಇದಿಲ್ಲ, ನನಗೆ ಅಫೆನ್ಸ್ ಮೋಡ್ಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಒಂದೇ ಮಾತನ್ನು ಹೇಳ್ತೀನಿ, 2000 ರೂಪಾಯಿನ ಎಷ್ಟು ಜನರಿಗೆ ಕೊಡ್ತಾ ಇದ್ವಿ? ಕರ್ನಾಟಕ ರಾಜ್ಯದಲ್ಲಿ 1,58,00,000 ಕುಟುಂಬಗಳಿದ್ದಾವೆ. 1,53,00,000 ಓಕೆ. ಅದರಲ್ಲಿ 1,28,00,000 ಕುಟುಂಬಗಳಿಗೆ ನಾವು ಇದನ್ನು 2000 ಗೃಹಲಕ್ಷ್ಮಿ ಯೋಜನೆಯನ್ನು ಫಲಾನುಭವಿಗಳಿದ್ದಾರೆ. 1,28,00,000. ಸೊ 53 ರಲ್ಲಿ 28 ಲಕ್ಷ ಕಳೀರಿ, ಎಷ್ಟಾಯಿತು? ಸೊ 15 ಲಕ್ಷ ಮಧ್ಯಮ ವರ್ಗದವರು ಒದಾಡ್ತಾ ಇದ್ದಾರೆ. ನನಗೂ ಕಲ್ಪನೆ ಇದೆ, ಯಾಕಂದರೆ ನಾವು ಕೂಡ ಮಧ್ಯಮ ವರ್ಗದವರೇ. 23 ರಲ್ಲಿ 28 ಕಳೆದ್ರೆ 10 ಲಕ್ಷ ಅವರು ಒಳ್ಳೆಯ ಜೀವನ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. 25 ಲಕ್ಷ ಟೋಟಲ್. ಓಕೆ. ಸೊ ಒಂದು 10-15 ಲಕ್ಷ ಜನ ಸ್ವಲ್ಪ ಕುಟುಂಬಗಳಿಗೆ, 10-15 ಲಕ್ಷ ಕುಟುಂಬಗಳಿಗೆ ಸ್ವಲ್ಪ ತೊಂದರೆ ಆಗಿದೆ. ಬಟ್ ಅವರೆಲ್ಲ ತುಂಬ ದೇಶಕ್ಕಾಗಿ ತುಂಬಾ ಒಳ್ಳೆ ಇದನ್ನ ಸಹಕಾರ ಮಾಡ್ತಾ ಇದ್ದಾರೆ ದೇಶದ ಬೆಳವಣಿಗೆಗೆ. ಅಲ್ಲ ಸರ್, ಒಂದ್ ಮಾತು ಹಾಗಾದ್ರೆ ಒಂದೇ ಮಾತು, ಹಾಗಾದ್ರೆ ಸಿಲಿಂಡರ್ ಅನ್ನ ಅದ್ರ ಮೇಲೆ ಇರುವಂತ ಸಬ್ಸಿಡಿಯನ್ನ ದೇಶಕ್ಕೋಸ್ಕರ ಬಿಟ್ಬಿಡಿ ಅಂತ ಮೋದಿ ಸಾಹೇಬ್ರು ಒಳ್ಳೆ ಕರೆ ಕೊಟ್ರು. ಅದ್ರಲ್ಲಿ ಪ್ರತಿಯೊಬ್ಬರು ಬಿಟ್ವಿ ದೇಶಕ್ಕೋಸ್ಕರ ಅಂತ. ಒಂದು ಕಾಲದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಶದಲ್ಲಿ ತಿನ್ನೋಕೆ ಅನ್ನ ಇಲ್ಲ, ನಾವು ಸೋಮವಾರ ಒಂದಿನ ಉಪವಾಸ ಮಾಡೋಣ ಅಂತ ಕರೆ ಕೊಟ್ಟರು. ದೇಶಕ್ಕೋಸ್ಕರ ಎಲ್ಲರೂ ಉಪವಾಸ ಮಾಡಿದ್ವಿ ಅಂತ ಹೇಳಿ ಇಲ್ಲಿ ಪುರಾಣ ಕತೆ ಹೇಳಲಿಕ್ಕೆ ನಾನು ಬಂದಿಲ್ಲ. ಮಧ್ಯಮ ವರ್ಗದ ಜನರಿಗೆ ಯೋಜನೆಯ ಲಾಭ ಯಾವ ರೀತಿ ನಾನು ಮಾಡ್ಬೋದು ಅನ್ನೋದನ್ನು ಚಿಂತನೆ ನಾನು ಖಂಡಿತ ಮಾಡ್ತೀನಿ. ಅಲ್ಲ ಅಂದರೆ ಪ್ರಶ್ನೆ ಬರೋದು, ನೀವು ಚುನಾವಣಾ ಪ್ರಚಾರದಲ್ಲಿ ಹೆಂಗೆ ಮಾತಾಡಿದ್ರಿ ಅಂತ. ಆ ಕಾರಣ ಈಗ ಅನ್ನಭಾಗ್ಯ ಕ್ಲಿಯರ್ ಇತ್ತು, ಬಿ ಪಿ ಎಲ್ ಕಾರ್ಡುದಾರರಿಗೆ ಅಷ್ಟೇ ಅದು ಅಂತ. ಎ ಪಿ ಎಲ್ ಕಾರ್ಡ್ದಾರ ಕ್ಲಿಯರ್ ಐತಿ, ಈ ಯೋಜನೆ ಫಲಾನುಭವಿಗಳು ನಾವು ಆಗೋದಿಲ್ಲ ಅಂತ. ಬಟ್ ನೀವು ಭಾಗ್ಯಲಕ್ಷ್ಮಿದು ಹಂಗಾಗಲಿಲ್ಲ, ಗೃಹಲಕ್ಷ್ಮಿದು ಹಂಗಾಗಲಿಲ್ಲ, ಗೃಹಜ್ಯೋತಿ 200 ಯೂನಿಟ್ ಉಚಿತ ವಿದ್ಯುತ್ತು ಅಂತಂದ್ರಿ. ಲಾಸ್ಟಿಗೆ ಅದು ಎಲ್ಲಿಗೆ ಫೈನಲಿ ಎಲ್ಲ ವರ್ಕೌಟ್ ಮಾಡಿದಾಗ 59 ಯೂನಿಟಿಗೆ ಬರ್ತಾ ಇದೆ. ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಸ್ವಲ್ಪ ಈ ಕಂಡೀಷನ್ಸ್ ಅಪ್ಲೈ ಅನ್ನೋದನ್ನು ಮಾತಾಡಬೇಕಾಗಿತ್ತು ಅಂತ. ಮೇಡಮ್ ಹಂಗೆ ಅದು ಅಡ್ವರ್ಟೈಸ್ಮೆಂಟ್, ಈಗ ಸಿನಿಮಾದಲ್ಲಿ ಟ್ರೇಲರೇ ಒಂಥರ ಇರುತ್ತೆ, ಸಿನಿಮಾ ಒಂಥರ ಇರುತ್ತೆ. ನೀವು ಟ್ರೇಲರ್ ನೋಡ್ಕೊಂಡು ಸಿನಿಮಾ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡಿದ್ರೆ ಒಂದೊಂದು ಸಲ ಟ್ರೇಲರ್ಗಿಂತನೂ ಸಿನಿಮಾ ಚೆನ್ನಾಗಿ ಇಲ್ಲ. ತಪ್ಪು ಹೇಳ್ತಾ ಇದ್ದೀರಾ ಅಜಿತ್, ಟ್ರೇಲರ್ಗಿಂತ ಸಿನಿಮಾ ಚೆನ್ನಾಗಿರಬಹುದು. ಹೇಳ್ತಾ ಇದ್ದೀರಾ? ಇಲ್ಲ, ಟ್ರೇಲರ್ಗಿಂತ ಸಿನಿಮಾನೇ ಚೆನ್ನಾಗಿರಬಹುದು ಮೇಡಮ್. ಇಲ್ಲ ಇಲ್ಲ, ಹಂಗಾಗೋ ಪಾಸಿಬಿಲಿಟಿನೂ ಇರುತ್ತೆ. ಹಿಂಗಾಗೋ ಪಾಸಿಬಿಲಿಟಿನೂ ಇರುತ್ತೆ. ಬಟ್ ಒಂದು ಮಾತು ನೀವು ಹೇಳಿದ್ದನ್ನ ನಾನು ಒಂಚೂರು ಕರೆಕ್ಟ್ ಮಾಡಲಿಕ್ಕೆ ಹೋಗ್ತೀನಿ. ಓಕೆ. ಈಗ ಗೃಹಜ್ಯೋತಿ ಬಗ್ಗೆ ತಾವು ಹೇಳಿದ್ರಿ, ಮುಂಚೆ 200 ಯೂನಿಟ್ ಫ್ರೀ ಅಂತ. ನಾವು ಈಗ ಎಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಈಗ ಅಜಿತ್ ಸರ್ ಆಗಲಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಲಿ, ತಿಂಗಳಿಗೆ 100 ಯೂನಿಟ್ ನಾನು ಮಾಡಿರ್ತೀನಿ.
ನಾನು 100 ಯೂನಿಟ್ ಮಾಡಿದ್ದೀನಿ, ನೀವು ಭಾಷೆ ಕೊಟ್ಟಿದ್ದೀರಾ ಸುನಿಲ್, ನೀವು ಭಾಷೆ ಕೊಟ್ಟಿದ್ದೀರಾ, ನಾನು 100 ಯೂನಿಟ್ ನಾನು ರಾತ್ರಿಯೆಲ್ಲ ನನ್ನ ಕರೆಂಟ್ ಆನೇ ಮಾಡ್ತೀನಿ, ನಂಗೆ 200 ಯೂನಿಟ್ ಬೇಕೇ ಅಂತಂದ್ರೆ ನೀವು ಒಳ್ಳೆ ಸಿಟಿಸನ್ ಆಗ್ಲಿಕ್ಕೆ ಸಾಧ್ಯನಾ? ನೂರು ಯೂನಿಟ್ ನೀವು ವರ್ಷ ಪೂರ್ತಿ ಖರ್ಚು ಮಾಡ್ತೀರಾ, ಆನ್ ಆನ್ ಎವರೇಜ್ ಪ್ರತಿ ತಿಂಗಳ ನೀವು 100 ಯೂನಿಟ್ ಖರ್ಚು ಮಾಡ್ತೀರಾ. ಇಲ್ಲ ಸಿದ್ದರಾಮಯ್ಯನವ್ರ ಗ್ಯಾರಂಟಿಗೆ ಸಿಗ್ನೇಚರ್ ಹಾಕೋರೆ, ಡಿ ಕೆ ಶಿವಕುಮಾರ್ ಗ್ಯಾರಂಟಿಗೆ ಸಿಗ್ನೇಚರ್ ಹಾಕೋರೆ, ನಾವು 200 ಯೂನಿಟ್ ಖರ್ಚು ಮಾಡ್ತೀವಿ ಅಂತ ಲೈಟ್ ಆನ್ ಮಾಡಿಟ್ಟು, ಫ್ರಿಜ್ ಬಾಗ್ಲ ತೆಗೆದಿಟ್ಟು, ರಾತ್ರಿ ಎಲ್ಲ ಮಕ್ಕಳು ಮಲಗಿದ್ರೆ ಅವ್ರ ಲೈಟ್ ಆಫ್ ಮಾಡಿದಾರ, ಟಿ ವಿ ಆಫ್ ಆಗಿದೆ ಅಂತ ನಮ್ಮ ಗೃಹಿಣಿಯರೆಲ್ಲ ಚೆಕ್ ಮಾಡಿ ಲಾಸ್ಟ್ಗೆ ಹೋಗಿ ಮಲ್ಕೊಳ್ಳೋರು, ಉರ್ಕೊಳ್ಳಿ ಬಿಡಿ ಏನು ನಮ್ಗೆ ಫ್ರೀ ಕೊಟ್ಟಿದ್ದಾರೆ ಅಂತ ಹಿಂಗ ಬೇಜವಾಬ್ದಾರಿ ಬೇಡ ಅಂತ. ಅದಕ್ಕೆ 200 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ತಂದಿದ್ರೆ ಕರೆಕ್ಟ್ ಆಗ್ತಿತ್ತು ಅಂತ ನಾನು 200 ಯೂನಿಟ್ ವರೆಗೂ ಅಂತ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.